ಹಲೋ ಎಲ್ರಿಗೂ ನಮಸ್ಕಾರ. ಹ್ಯಾಪಿ ವೀಕೆಂಡ್ ಟು ಯು ಆಲ್. ಐ ನೋ ದರ್ ಇಸ್ ನೋ ಹ್ಯಾಪಿ ಇನ್ ದಿಸ್ ವೀಕೆಂಡ್, ಬಟ್ ಸ್ಟಿಲ್ ಇರೋದ್ರಲ್ಲೇ ಖುಷಿ ಪಡೋಣ ಅಲ್ವಾ? ಸೊ ವಿಶಿಂಗ್ ಯು ಆಲ್ ಅ ವೆರಿ ವೆರಿ ಹ್ಯಾಪಿ ಸ್ಯಾಟರ್ಡೇ. ನಾನು ಹೇಳೋ ರೆಮಿಡೀಸ್ಗಳು ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂತ ಏನಿಲ್ಲ. ಆದರೆ ಯಾರಿಗೆ ಗೊತ್ತಿರಲ್ವೋ ಅವ್ರಿಗೆ ಯೂಸ್ ಆಗಲಿ, ಅವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ಯೂಸ್ ಮಾಡಿರುವಂಥ ಟಿಪ್ಸ್ಗಳನ್ನ ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ಇವತ್ತು ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ ಡ್ಯಾಂಡ್ರಫ್ ಬಗ್ಗೆ. ಡ್ಯಾಂಡ್ರಫ್ ಒಬ್ಬರಿಂದ ಒಬ್ಬರಿಗೆ ಹರಡೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಹೇಗೆ ಅಂತಂದರೆ, ನೀವು ಯೂಸ್ ಮಾಡೋ ಹೇರ್ ಬ್ರಷ್ ಇರ್ಬೋದು ಅಥವಾ ಪಿಲ್ಲೋ ಕವರ್ಸ್ ಇರ್ಬೋದು, ಇದನ್ನು ಬೇರೆಯವರು ಯೂಸ್ ಮಾಡಿದ್ರೆ ಪಟ್ ಅಂತ ಅವ್ರಿಗೆ ಡ್ಯಾಂಡ್ರಫ್ ಬರೋದಂತೂ ಖಂಡಿತ. ಸೊ ದಯವಿಟ್ಟು ನೀವು ಯೂಸ್ ಮಾಡೋ ಹೇರ್ ಬ್ರಷ್ನ ಬೇರೆಯವ್ರಿಗೆ ಯೂಸ್ ಮಾಡೋಕ್ಕೆ ಬಿಡಬೇಡಿ. ಆ್ಯಂಡ್ ಪಿಲ್ಲೋ ಕವರ್ಸ್ನು ಫ್ರೀಕ್ವೆಂಟ್ ಆಗಿ ಚೇಂಜ್ ಮಾಡ್ತಾನೆ ಇರಿ. ಸೊ ನಮ್ಮ ಪೋರ್ಸಲ್ಲಿ ಡ್ಯಾಂಡ್ರಫ್ ಬಂದು ಅಕ್ಯುಮುಲೇಟ್ ಆದರೆ ಅದರಿಂದ ಪಿಂಪಲ್ಸ್ ಆಗೋ ಚಾನ್ಸಸ್ ತುಂಬಾ ಇದೆ. ಆ್ಯಂಡ್ ಪಿಂಪಲ್ಸ್ ಮಾತ್ರ ಅಲ್ಲ, ಇಚ್ಚಿನೆಸ್, ಇರಿಟೇಷನ್ಸ್ ಇದೆಲ್ಲ ಆಗುತ್ತೆ. ಸೊ ಇದೆಲ್ಲದಕ್ಕೂ ಕಾರಣ ಡ್ಯಾಂಡ್ರಫ್. ಸೊ ನಾನಿವತ್ತು ನಿಮಗೆ ತುಂಬ ಈಸಿಯಾಗಿ ಡ್ಯಾಂಡ್ರಫ್ಗೆ ಗುಡ್ ಬೈ ಹೇಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇವತ್ತು ನಾನು ಹೇಳೋ ಟಿಪ್ಸ್ ಎಲ್ಲ ಸಿಂಗಲ್ ಇಂಗ್ರೀಡಿಯೆಂಟು, ಸಿಂಗಲ್ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ಹೇಗೆ ಡ್ಯಾಂಡ್ರಫ್ಗೆ ನೋಡೋಣ. ಸೊ ನನ್ನ ಟಿಪ್ ನಂಬರ್ 1, ಮೊಸರು. ಸ್ವಲ್ಪ ಮೊಸರನ್ನ ತಗೊಳ್ಳಿ, ಅದನ್ನು ಪೂರ್ತಿ ಸ್ಕ್ಯಾಲ್ಪ್ಗೆ ಹಾಕಿ. ಸ್ಕ್ಯಾಲ್ಪ್ಗೆ ಹಾಕ್ಬಿಟ್ಟು ಲೈಟಾಗಿ ಒಂದು 5 ಮಿನಿಟ್ಸ್ ಮಸಾಜ್ ಮಾಡಿ, 15-20 ಮಿನಿಟ್ಸ್ ಬಿಡಿ. ಆಮೇಲೆ ಕೋಲ್ಡ್ ವಾಟ್ರಲ್ಲಿ ವಾಶ್ ಮಾಡಿ. ಟಿಪ್ ನಂಬರ್ 2, ನಿಂಬೆಹಣ್ಣು. ನಿಮ್ಮ ಕೂದಲು ಲೆಂತ್ ನೋಡಿಕೊಂಡು ನಿಮ್ಗೆ ಎಷ್ಟು ನಿಂಬೆಹಣ್ಣು ಬೇಕೋ ಅಷ್ಟನ್ನು ನೀವೇ ಅಂದಾಜ್ ಮೇಲೆ ತಗೊಳ್ಳಿ. ತಗೊಂಡು ಕಟ್ ಮಾಡಿ, ಕಟ್ ಮಾಡಿ 2 ಹೋಲ್ಡ್ ಮಾಡಿಕೊಂಡು ಸ್ಕ್ಯಾಲ್ಪ್ಗೆ ಸರ್ಕ್ಯುಲರ್ ಮೂಮೆಂಟಲ್ಲಿ ರಬ್ ಮಾಡಿ. ಸೊ ಇಡೀ ಸ್ಕ್ಯಾಲ್ಪ್ನ ಕವರ್ ಆಗಬೇಕು ಅಷ್ಟು ರಬ್ ಮಾಡಿಬಿಟ್ಟು ಮಿಕ್ಕಿದ ನಿಂಬೆಹಣ್ಣು ಜ್ಯೂಸ್ನ ನಿಮ್ಮ ಕೂದಲು ಲೆಂತ್ಗೆ ಅಪ್ಲೈ ಮಾಡಿ. 1.5 to 45 minutes ಬಿಡಿ, ಕೋಲ್ಡ್ ವಾಟ್ರಲ್ಲಿ ವಾಶ್ ಮಾಡಿ. ಟಿಪ್ ನಂಬರ್ 3, ಹುಣಸೆಹಣ್ಣು. ನಾನು ಹಳೆ ಹುಣಸೆಹಣ್ಣ ಪ್ರಿಫರ್ ಮಾಡ್ತೀನಿ ಹೊಸ ಹುಣಸೆಹಣ್ಣಿಗಿಂತ, ಬಿಕಾಸ್ ಅದರಲ್ಲಿ ಎಫೆಕ್ಟ್ ಜಾಸ್ತಿ ಇರುತ್ತೆ. ಸೊ ಸ್ವಲ್ಪ ಹುಣಸೆಹಣ್ಣು ತಗೊಂಡು ಹಿಂದಿನ ರಾತ್ರಿನೇ ಅದನ್ನು ನೀರಲ್ಲಿ ನೆನೆಸಿಟ್ಬಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ಹುಣಸೆಹಣ್ಣು ನೆನೆಸಿರೋ ನೀರನ್ನು ತಗೊಂಡು ಇಡೀ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿ. 1 hour ಬಿಟ್ಬಿಡಿ, ಆಮೇಲಿಂದ ಕೋಲ್ಡ್ ವಾಟರ್ ವಾಶ್ ಮಾಡಿ. ನೀವು ಅಂದ್ಕೊಂಡಿರ್ತೀರ ನಾನು ಯಾಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಆದ್ಮೇಲಿಂದನು ಕೋಲ್ಡ್ ವಾಟರಲ್ಲಿ ವಾಶ್ ಮಾಡಿ ಅಂತ ಹೇಳಿದೆ ಅಂತ. ಯೂಶ್ವಲಿ ನಾವು ಹಾಟ್ ವಾಟರಲ್ಲಿ ಹೇರ್ ವಾಶ್ ಮಾಡಿದಾಗ ಪೋರ್ಸ್ ಓಪನ್ ಆಗುತ್ತೆ ಆ್ಯಂಡ್ ಹೇರ್ ಫಾಲ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ. ಕೋಲ್ಡ್ ವಾಟರಲ್ಲಿ ವಾಶ್ ಮಾಡೋದ್ರಿಂದ ಪೋರ್ಸು ಕ್ಲೋಸ್ ಆಗುತ್ತೆ, ಹೇರ್ ಫಾಲು ಆಗಲ್ಲ. ಅಷ್ಟೇ ಅಲ್ಲ, ಹೇರ್ ವಾಶ್ ಆದ್ಮೇಲಿಂದ ಕೂದಲು ಫ್ರಿಜಿ ಆಗಲ್ಲ. ಫ್ರಿಜಿ ಅಂತಂದರೆ ಕೂದಲು ವರ್ಟ್ ಆಗಲ್ಲ, ವರ್ಟ್ ಆಗೋದು ಕಮ್ಮಿ ಆಗುತ್ತೆ. ಸೊ ಡ್ಯಾಂಡ್ರಫ್ಗೆ ನಾನು ಕೊಟ್ಟಿರೋ 3 ಟಿಪ್ನ ನೀವು ಯೂಸ್ ಮಾಡ್ತಿರಲ್ಲ, ಯೂಸ್ ಮಾಡಿ ಡ್ಯಾಂಡ್ರಫ್ಗೆ ಟಕ ಟಕ್ ಅಂತ ಬಾಯ್ ಬಾಯ್ ಹೇಳಿ. ನಿಮಗೆ ಏನನ್ನಿಸ್ತು ಯೂಸ್ ಮಾಡಿದ್ಮೇಲೆ ನನಗೆ ನಿಮ್ಮ ಒಪಿನಿಯನ್ ಹೇಳಿ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್ ಆ್ಯಂಡ್ ಕಮೆಂಟ್. ಆ್ಯಂಡ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಇನ್ನೊಂದು ವಿಷಯ, ಪ್ಲೀಸ್ ಸ್ಟೇ ಅಟ್ ಹೋಮ್, ಸ್ಟೇ ಸೇಫ್, ಸ್ಟೇ ಹೆಲ್ತಿ ಆ್ಯಂಡ್ ಲೆಟ್ಸ್ ಲುಕ್ ಬ್ಯೂಟಿಫುಲ್.